ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 12-13 ಕಂತು ಯಾವಾಗ ಬಿಡುಗಡೆ ಆಗುತ್ತೆ, ಮತ್ತು ಈಗ ಆಲ್ರೆಡಿ ನಿಮಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟನ್ನು ನಿಮಗೆ ತಿಳಿಸಿದ್ದೀನಿ. ಮೊದಲು ಅದರ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಆಮೇಲೆ EKYC ಸಂಬಂಧಪಟ್ಟಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆಮೇಲೆ ಕೆಲವೊಂದು ಸಾಲಗಳನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಹಣ, ಕಾರಣ ಏನು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಓಕೆನಾ? ಸಾಕಷ್ಟು ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದೆ, ಭಾಳ ಉಪಯುಕ್ತ ಮಾಹಿತಿ ಇದೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಈಗಾಗಲೇ ಗೃಹಲಕ್ಷ್ಮಿ 12ನೇ ಕಂತು ಬಿಡುಗಡೆಯಾಗಿ 13ನೇ ಕಂತು ಕೂಡ ಬಿಡುಗಡೆ ಆಗುವಂಥ ಸಮಯ ಆಗಿಬಿಟ್ಟಿದೆ, ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ ಈಗ ಆಗಸ್ಟ್ 29ನೇ ತಾರೀಕು, ಗೃಹಲಕ್ಷ್ಮಿ 12ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗಾಗಿ ಸರ್ಕಾರದಿಂದ ನಾವು ಎರಡೂ ಕಂತನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ, ಎಲ್ಲವೂ ಕೂಡ ಸಿದ್ಧತೆ ರೆಡಿ ಇದೆ, ಟ್ರೆಜರಿಯಿಂದ DBT ಹೋಗಿದೆ, ಎಲ್ಲರ ಖಾತೆಗೂ ಸದ್ಯದಲ್ಲೇ ನಾವು ಒಂದು ವಾರದ ಒಳಗಾಗಿ 12-13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಎನಿ ಟೈಮ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಯಾರಿಗೆ ಬಿಡುಗಡೆ ಆದರೂ ಸಹ ದಯವಿಟ್ಟು ನೀವು ತಪ್ಪದೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಸ್ಕ್ರೀನ್ಶಾಟನ್ನು ತೆಗೆದು ನಮ್ಮ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ನೀವು ಡೈರೆಕ್ಟ್ ಮೆಸೇಜನ್ನು ಕಳಿಸ್ಬೋದಾಗಿರುತ್ತೆ. ಓಕೆನಾ? ಹಾಗಾಗಿ ಮಿಸ್ ಮಾಡದೆ ಡೈರೆಕ್ಟ್ ಮೆಸೇಜನ್ನು ಕಳಿಸಿ, ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳ ಹಣ ಬಿಡುಗಡೆ ಆಗ್ತಾ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ. ಸ್ವಲ್ಪ ಜನರಿಗೆ ಒಂದು 25-30% ಜನರಿಗೆ ಅಷ್ಟೇ ಬಿಡುಗಡೆ ಆಗಿತ್ತು. ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗ್ತಾ ಇದೆ. 11ನೇ ಕಂತಿನ ಹಣ ಏನು ಒಂದು 80,000 ಜನರಿಗೆ ಬಾಕಿ ಇತ್ತು ಅನ್ನೋದು ಅಂತ ಇದೆಯಲ್ಲ, ಅದು ಈಗ ನಿನ್ನೆ ಮೊನ್ನೆ ಎಲ್ಲ ಬಿಡುಗಡೆ ಆಗ್ತಾ ಇದೆ. ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಓಕೆನಾ? ಹಾಗಾಗಿ ಇದ್ರ ಬಗ್ಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇದೇ ರೀತಿ ಎಲ್ಲವೂ ಕೂಡ ಸರಿಯಾಗಾದರೆ ಜನರಿಗೆ ಖುಷಿಯಾಗುತ್ತೆ. ಅದರ ಜೊತೆಯಲ್ಲಿ ಈಗ ಅನ್ನಭಾಗ್ಯ ಯೋಜನೆಯಡಿ ಏನೀಗ ಅಕ್ಕಿ ಬದಲು ಬೇಳೆ, ನಿನ್ನೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ನಾನು, ನಿನ್ನೆ ಬೆಳಗ್ಗೆ ಒಂದು 500 ಲೈಕ್ ಕೊಡಿ ಅಂತ ಹೇಳಿದ್ದೆ. ಈ ವಿಡಿಯೋಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮಿನಿಮಮ್ 500 ಲೈಕ್ ಕೊಡಿ ಅಂತ. ನಿನ್ನೆ 1,000 ಲೈಕ್ ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅನ್ನಭಾಗ್ಯ ಯೋಜನೆಯಡಿ ನಿಮಗೆ ಏನೀಗ ನಿನ್ನೆ ಕೂಡ ಅಪ್ಡೇಟ್ ಕೊಟ್ಟಿದ್ದೆ, ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ಪಾಸಿಟಿವ್ ಒಪಿನಿಯನ್ ಹೇಳಿದ್ರಿ. ಹೌದು ಸರ್, ನಮಗೆ ಅಕ್ಕಿ ಬರೀ 10 KG ಅಕ್ಕಿ ಕೊಡೋಕ್ಕಿಂತ 5 KG ಅಕ್ಕಿ ಅದರ ಜೊತೆಯಲ್ಲಿ ಬೇಳೆ, ಸಕ್ಕರೆ, ಎಣ್ಣೆ ಈ ಮೂರು ಪದಾರ್ಥಗಳನ್ನು ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಈಗಿನ ಒಂದು ಕಾಸ್ಟ್ ಆಫ್ ಲಿವಿಂಗ್, ಏನು ಮಧ್ಯಮ ವರ್ಗದವರಿಗೆ ಬೆಲೆ ಏರಿಕೆ ಹೊಡೆತವನ್ನು ತಡ್ಕೊಳ್ಳಿಕ್ಕೆ ಈಗ ಗೃಹಲಕ್ಷ್ಮಿ ಹಣ ಬೆಲೆ ಏರಿಕೆ ಹೊಡೆತವನ್ನು ತಡ್ಕೋಬೋದು ಮಧ್ಯಮ ವರ್ಗದವರಿಗೆ. APL ಕಾರ್ಡ್ನವರು ಕೂಡ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ, BPL ಕಾರ್ಡ್ನವರು ಕೂಡ ಸಮಸ್ಯೆಯಲ್ಲಿದ್ದಾರೆ. BPL ಕಾರ್ಡ್ನವ್ರು ಮಾತ್ರ ಸಮಸ್ಯೆಯಲ್ಲಿದ್ದಾರೆ ಅಂತಲ್ಲ, ಈಗ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು, GST ಪೇ ಮಾಡೋರು ಅವರು ಆಲ್ರೆಡಿ ಶ್ರೀಮಂತರು ಇರ್ತಾರೆ ಅಂತ ಸರ್ಕಾರದ ಒಂದು ಮನೋಭಾವನೆ. ಓಕೆನಾ? ಹಾಗಾಗಿ ಆದಷ್ಟು ಸರ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಕೊಟ್ಟರೆ ಒಳ್ಳೆಯದು, ಯಾಕೆಂದರೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುತ್ತೆ. ಓಕೆನಾ? ಅನ್ನೋದು ಜನರ ಅಭಿಪ್ರಾಯ. ಬೇಳೆಕಾಳು ಎಣ್ಣೆ ಕೊಟ್ಟರೆ ಅನುಕೂಲ ಅಂಥೇಳಿ ಜನನೂ ಕೂಡ ಭಾಳ ನಿಮ್ಮ ಅಭಿಪ್ರಾಯವನ್ನು ಬಹುತೇಕ ಜನರು ಮಾಡಿದ್ದಾರಂತೆ. ಇದ್ರ ಬಗ್ಗೆ KH ಮುನಿಯಪ್ಪ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. 93% ಜನ, 100ರಲ್ಲಿ 93% ಜನ, ನಾನೊಂದು ಪ್ರೂಫ್ ವಿಡಿಯೋ ಹಾಕಿದ್ದೆ, ಅವ್ರು ಮಾತಾಡಿದ ಟೆಲಿಗ್ರಾಮಲ್ಲಿ ಹಾಕಿದ್ದೆ ನೋಡಿ, ಅವ್ರು ಡೀಟೇಲಾಗಿ ಹೇಳಿದ್ದಾರೆ. 93% ಜನ ನಮಗೆ ಬೇಳೆ ಕೊಡಿ, ಸಕ್ಕರೆ ಕೊಡಿ, ಎಣ್ಣೆ ಕೊಡಿ ಅಂಥೇಳಿ ಕೇಳಿದಾರಂತೆ ಅಕ್ಕಿ ಬದಲು. ಈ ರೀತಿ ಮಾಡಿದ್ರೆ ಜನರಿಗೆ ಅನುಕೂಲ. ಆಮೇಲೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇದೆ ಅಂಥೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಷಯ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನಾನು ಒಂದು ಹೇಳಿದ್ದೆ ನಿಮಗೆ, ಅದು ಹೇಗೆ ಗೊತ್ತಾಗ್ತಾ ಇದೆ, ಅನ್ನಭಾಗ್ಯ ಯೋಜನೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಅಕ್ಕಿಯನ್ನು ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂದರೆ ನೀವು ನೋಡ್ಬೋದು. ಯಾವುದೋ ಒಂದು ಬೇರೆ ಯಾವುದೋ ಒಂದು ಸ್ಟೇಟಲ್ಲಿ ಪ್ಲಾಸ್ಟಿಕ್ ಅಕ್ಕಿಯನ್ನು ತಯಾರಿಸುವ ಮಿಷಿನ್ನು ನೀವು ಮೊಬೈಲಲ್ಲಿ ನೋಡಿರ್ಬೋದು. ಪ್ಲಾಸ್ಟಿಕ್ ಈ ಕಡೆ ಕೊಡ್ತಾ ಇರ್ತಾರೆ, ಆ ಕಡೆ ಅಕ್ಕಿ ಬರ್ತಾ ಇರುತ್ತೆ ಅಂತ. ಪ್ಲಾಸ್ಟಿಕ್ ಅಕ್ಕಿ ಅಂತ ಯಾಕೆ ಜನರ ಮನಸ್ಸಲ್ಲಿ ಬಂತು ಅಂದರೆ, ನೀವು ಆ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ನೀವು ಆ ನೀರಿಗೆ ಹಾಕಿದಾಗ ಕೆಲವೊಂದು ಅಕ್ಕಿಯ ಕಾಳುಗಳು ನೀರಿನಲ್ಲಿ ತೇಲ್ತಾ ಇರ್ತವೆ. ಆಮೇಲೆ ಆ ಕಾಳುಗಳನ್ನು ನೀವು
ಬಾಯಿಗೆ ಹಾಕ್ಕೊಂಡು ತಿಂದಾಗ ಅದರಲ್ಲಿ ಅಂಟಂಟಾಗಿ ಇರುತ್ತೆ, ಓಕೆನಾ. ಇದರಿಂದ ಸಹಜವಾಗಿ ನಿಮಗೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಮನೋಭಾವನೆ ಬರ್ಬೋದು. ಹಾಗಾಗಿ ಆಹಾರ ಇಲಾಖೆಯಿಂದ ಇದು ಸ್ಪಷ್ಟನೆ ಸಿಕ್ಕಿದೆ, ಖಂಡಿತವಾಗಲೂ ಕೂಡ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ. ಇದರಲ್ಲಿ ನಾವು ಸಾರವರ್ಧಿತ ಕಾಳುಗಳನ್ನು ಹಾಕಿದ್ದೇವೆ, ಪ್ರೋಟೀನ್ ಕಾಳುಗಳನ್ನು ಹಾಕಿದ್ದೇವೆ. ನಿಮ್ಮ ದೇಹಕ್ಕೆ ಒಳ್ಳೆಯದೇ ಆಗುತ್ತೆ ಹೊರತು ಇದರಿಂದ ಯಾವುದೂ ತೊಂದರೆ ಇಲ್ಲ ಅಂಥೇಳಿ ಆಹಾರ ಇಲಾಖೆಯಿಂದ ಸ್ಪಷ್ಟನೆ ಆಲ್ರೆಡಿ ಸಿಕ್ಕಿದೆ. ಹಾಗಾಗಿ ಯಾರಿಗೆಲ್ಲ ನಿಮಗೆ ಆ ರೀತಿ ಫೀಲಿಂಗ್ ಆಗಿದೆ, ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ, ಅಯ್ಯೋ ಇದನ್ನು ತಿಂದ್ಬಿಟ್ರೆ ಏನಾಗುತ್ತಪ್ಪ ಅಂಥೇಳಿ, ಖಂಡಿತವಾಗ್ಲೂ ಕೂಡ ನೀರಿನಲ್ಲಿ ತೇಲ್ತಾ ಇದೆ ಅಂದರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ. ಹಾಗಾಗಿ ಯಾರು ಕೂಡ ವರಿ ಮಾಡೋಂಥ ಅಗತ್ಯ ಇಲ್ಲ, ಓಕೆನಾ. ಆಮೇಲೆ ಈಗ ಈ KYC ಗೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಆಹಾರ ವೆಬ್ಸೈಟಲ್ಲಿ ಹೋಗಿ ಫಸ್ಟಿಂದ ನಿಮಗೆ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಆಹಾರ ವೆಬ್ಸೈಟು ಮುಖಪುಟ ಇದು, ಓಕೆನಾ. ಈ ಮುಖಪುಟದಲ್ಲಿ ನೀವು ಈ ಸೇವೆಗಳು ಅಂತ ಕ್ಲಿಕ್ ಮಾಡಿ ಇಲ್ಲಿ ಆನ್ಲೈನಲ್ಲೇ ಚೆಕ್ ಮಾಡೋದು ಒಂದು ಸರಿ ತೋರಿಸ್ತೀನಿ ನಿಮಗೆ. ಆಮೇಲೆ ಹೇಳ್ತೀನಿ, ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಮಿಸ್ ಮಾಡಬೇಡಿ. ಈ ಸೇವೆಗಳು ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ಸ್ಥಿತಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ DBT ಒಂದು ನಿಮಿಷ ಈ ಪಡಿತರ ಚೀಟಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸಾರಿ ಈ ಸ್ಥಿತಿ ಅಂತ ಕ್ಲಿಕ್ ಮಾಡಿ, DBT ಸ್ಥಿತಿ ಅಂತಲೇ ಕ್ಲಿಕ್ ಮಾಡಿ, ಪರವಾಗಿಲ್ಲ ಬರುತ್ತೆ, ಅದರಲ್ಲೂ ಬರುತ್ತೆ, ತೊಂದರೆ ಇಲ್ಲ, ಚೆಕ್ ಮಾಡ್ಬೋದು. ಇಲ್ಲಿ ಈ DBT ಸ್ಥಿತಿ ಅಂತಿದೆಯಲ್ಲ, ನಾವು ಲಾಸ್ಟಿಗೆ ಹೋಗಿ DBT ಸ್ಟೇಟಸ್ ಚೆಕ್ ಮಾಡ್ತಿದ್ವಿ. ಇಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ, ನೀವು ಹೊಸದಾಗಿ ಪಡಿತರ ಚೀಟಿ ಅರ್ಜಿ ಸಲ್ಲಿಸಿದ್ರು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಎರಡನೇ ಆಪ್ಷನ್ ಇದೆಯಲ್ಲ ಪಡಿತರ ಚೀಟಿ ವಿವರ ಅಂತೇಳಿ, ಇದನ್ನೇ ಕ್ಲಿಕ್ ಮಾಡಿದ್ಮೇಲೆ ವಿತ್ OTP ವಿತೌಟ್ OTP ಅಂತ ಬರುತ್ತೆ. ವಿತೌಟ್ OTP ನೀವು ಕೊಡ್ತೀರಾ ಅಂದರೆ ನೀವು ಜಸ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟಮೇಲೆ ನಿಮಗೆ ಜಸ್ಟ್ ಒಂದು ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಜಸ್ಟ್ ಝೂಮ್ ಮಾಡ್ತಾ ಹೋದರೆ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಮೆಂಬರ್ ಕೌಂಟು, EKYC ಡನ್, ಈ ರೀತಿಯಾಗಿ ನೀವು ಚೆಕ್ ಮಾಡ್ಬೋದು. ಕೆಲವರಿಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ, ಕೀಪ್ಯಾಡ್ ಫೋನ್ ಇಟ್ಕೊಂಡಿರ್ತಾರೆ. ಅಂಥ ಸಮಯದಲ್ಲೂ ಅಂಥವರು ಏನು ಮಾಡಬೇಕು, ನಮ್ಮ EKYC ಆಗಿದೆಯಾ ಇಲ್ಲ ಅಂತ ಹೇಗೆ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಯಾಕೆ ಅಂದರೆ ಈಗ ಆಲ್ರೆಡಿ EKYC ಸಂಬಂಧಪಟ್ಟಾಗೆ ಈಗ ನಾನು ಸಾಕಷ್ಟು ಬಾರಿ ಹೇಳಿದರೂ ಸಹ ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಏನು ಪ್ರೂಫ್ ಇದೆ ಸರ್, August 31 ಪಡಿತರ ಚೀಟಿ EKYC ಮಾಡಿಸುವಂತೆ DC ಸೂಚನೆ ಅಂತ ನಿಮ್ಮ ಪೇಪರಲ್ಲಿ ಬಂದಿರೋಂಥ ಪ್ರೂಫನ್ನು ಕೂಡ ನಿಮಗೆ ಇಟ್ಟಿದ್ದೀನಿ. ಪ್ರೂಫ್ ಇಲ್ಲದೆ ಯಾವುದು ಕೂಡ ಸುಮ್ಮನೆ ಹೇಳಲ್ಲ. ಇನ್ ಕೇಸ್ ಬೇರೆಯವರ ಒಂದು ಯಾರೋ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂದರು, ನಾವು ಇನ್ನೊಂದ್ಸರಿ ನಮ್ಮ ವೀಕ್ಷಕರಿಗೆ ಇದನ್ನ ಕ್ಲಾರಿಟಿಯನ್ನು ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಇದೆಯಾ ವಿಷಯ ಅಂತ ತಿಳ್ಕೊಂಡು, ಪೇಪರ್ ಸ್ಟೇಟ್ಮೆಂಟ್ ಬಂದಿದೆಯಾ, TV ನ್ಯೂಸ್ ಬಂದಿದೆಯಾ ಅಂತೇಳಿ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸವನ್ನು ಮಾಡ್ತೀವಿ. August 31 ಪಡಿತರ ಚೀಟಿ EKYC ಮಾಡಿಸುವಂತೆ DC ಸೂಚನೆ. ನೋಡಿ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಲೂ ಇದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಈ ರೀತಿಯಾಗಿ ಯಾರ್ದು ರೇಷನ್ ಕಾರ್ಡ್ EKYC ಆಗಿಲ್ಲ, ಈ ರೀತಿಯಾಗಿ ನೀವು ಚೆಕ್ ಮಾಡಬೇಕಾಗತ್ತೆ, ಓಕೆನಾ. ವಿತೌಟ್ OTP ಕೂಡ ಚೆಕ್ ಮಾಡ್ಬೋದು, ವಿತ್ OTP ಕೂಡ ಚೆಕ್ ಮಾಡ್ಬೋದು. ಇನ್ ಕೇಸ್ ಯಾವ್ದಾರು ಒಬ್ಬ ಮೆಂಬರ್ದು ಆಗಿಲ್ಲ ಅಂದರೂ ಕೂಡ ಆ ಮೆಂಬರ್ನ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡ್ತಾರೆ. ಹಾಗಾಗಿ ಈಗ ಯಾರು ತೀರೋಗಿರ್ತಾರಲ್ಲ ಅವ್ರ ಹೆಸರನ್ನು ಸರ್ಕಾರ ಇದರಿಂದ ರಿಮೂವ್ ಮಾಡಲಿಕ್ಕೆ ಈಸಿ ಮೆಥಡ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮತ್ತೆ ನೀವು EKYC ಮಾಡಿಸ್ಬೇಕು ಅಂತ. ಆಲ್ರೆಡಿ ಈ ಡನ್ ಅಂತ ಇರೋರು ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಡನ್ ಅಂತ ಯಾರ್ದು EKYC ಯಾರ್ದು 4 ಮೆಂಬರ್ಸಲ್ಲಿ 3 ಮೆಂಬರ್ಸ್ ಆಗಿದೆ, ಇನ್ನು 1 ಆಗಿಲ್ಲ, ರಿಮೈನಿಂಗ್ 0 ಅಂತಿದೆಯಲ್ಲ, ಇಲ್ಲಿ 1 ಅಂತ ಇತ್ತು, 2 ಅಂತ ಇತ್ತು ಅಂದರೆ ನೀವು ಹೋಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲೂ ಮಾಡಿಸ್ಬೋದು, ಗ್ರಾಮವನ್ನಲ್ಲೂ ಮಾಡಿಸ್ಬೋದು, ಬೆಂಗಳೂರುವನ್ನಲ್ಲೂ ಕೂಡ ಮಾಡಿಸ್ಬೋದು, ಓಕೆನಾ. ಇನ್ನು ಮತ್ತೊಂದು ಬಹಳ ಮುಖ್ಯವಾದ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸಾಲ ಮಾಡಿದ ಮಹಿಳೆಯರಿಗೆ ಸಿಗ್ತಿಲ್ಲ ಗೃಹಲಕ್ಷ್ಮಿ ಹಣ ಅಂತ. ಯಾಕೆ ಸಿಗ್ತಾ ಇಲ್ಲ ಸಾಲ ಮಾಡಲಿಕ್ಕೆ ಅಂಥೇಳಿ, ಏನೋ ಒಂದು ಈಗ ನೀವೊಬ್ಬ ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿದ್ದರೆ ನೀವು ಸ್ಯಾಲ್ರಿ ಸ್ಲಿಪ್ಪನ್ನು ಕೊಟ್ಟು ಲೋನನ್ನು ತೆಗೆದುಕೊಳ್ಬೋದು, ಓಕೆನಾ. ಆಮೇಲೆ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೆ ನೀವು GST ಪೇ ಮಾಡ್ತಾ ಇರೋ GST ರಿಟರ್ನ್ಸ್ ರಿಪೋರ್ಟನ್ನು ಕೊಟ್ಟು ನೀವು ಲೋನನ್ನು ತೆಗೆದುಕೊಳ್ಬೋದು. ಆಮೇಲೆ ಏನು, ನೀವು ಯಾವುದೂ ಆಗಿಲ್ಲ ಅಂದಾಗ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದು ಕೊಡಿ ಅಂತಾರೆ ಅವರು. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದು ಏನೋ ಒಂದು ಅದು ಇದು ತೋರಿಸ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋದನ್ನು ಈಗ ನೀವು ಮಹಿಳೆಯರು ತೋರಿಸ್ಬೇಕಾಗತ್ತೆ ಅಂಥೇಳಿ, ಲೋನಿಗೋಸ್ಕರ ಅಂಥೇಳಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತಕ್ಕಂಥ ರಿಪೋರ್ಟನ್ನು ಕೊಟ್ಟು ಲೋನನ್ನು ತೆಗೆದುಕೊಂಡಿರ್ತೀರ. ಇಂಥ ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲಿ ಈಗ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದಾರೆ. ಆಮೇಲೆ ಈಗ 16,000 ಅರ್ಜಿ ಇದಕ್ಕೋಸ್ಕರ ರಿಜೆಕ್ಟ್ ಆಗಿದೆ. ಹಾಗಾಗಿ ಇದನ್ನು ಹೇಗೆ ತಿಳ್ಕೋಬೇಕು, ನಮ್ಮದು ಇದೇ ರೀತಿ ಆಗಿಬಿಟ್ಟಿದೆಯಾ ಇಲ್ಲ, ನಮಗಿನ್ನೂ ಹಣ ಬಂದಿಲ್ಲ, 8 ಕಂತು ಬಂದಿತ್ತು, 9, 10 ಬಂದಿಲ್ಲ, 7 ಕಂತು ಬಂದಿತ್ತು,
ಎಂಟು ಒಂಬತ್ತು ಹತ್ತು ಬಂದಿಲ್ಲ ಈ ರೀತಿ ಆಗಿದೆ ಅಂದರೆ ನಮ್ಮದು ಹೀಗೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಹೇಗೆ ಟ್ರೇಸ್ ಔಟ್ ಮಾಡಬೇಕು ಅಂತ ನೀವು ನೋಡೋಕ್ಕೋದ್ರೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ. ಈ ರೀತಿ ಆಗಿ ಬಂದಿದೆ, ಈ ರೀತಿಯಾಗಿ ಬಂದು ನಿಮ್ಮದು ನಿಜವಾಗ್ಲೂ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ ಅಂದರೆ ನಿಮಗೆ ಆಲ್ರೆಡಿ ಏನು ಮಾಡಬೇಕು ನಾನು ವೀಡಿಯೋ ಮಾಡಿ ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ಅದೇ ನಿಯಮವನ್ನು ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ, ಓಕೆನಾ. ಹಾಗಾಗಿ ಈ ನಿಮ್ಮ ಒಂದು ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ GST ಅಂತ ಬಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ, ಓಕೆನಾ. ಇದಾಗಿತ್ತು ಈ ಒಂದು 5-6 ಪಾಯಿಂಟ್ಗಳು, ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಿಮಗೆ ತಿಳಿಸ್ಬೇಕಾಗಿತ್ತು. ಇದು ಬಹುತೇಕ ನಿಮ್ಮ ಜನರ ಡೌಟ್ ಆಗಿತ್ತು. ನಿಮಗೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ವಿತ್ ಪ್ರೂಫ್ ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಈ ರೀತಿ ನೀವು ಇಲ್ಲಿ ನೀವು ಈ ರೀತಿ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಆದಾಗ ಇಲ್ಲಿ ಅಬೌಟ್ ಸೆಕ್ಷನ್ ಮೋರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಟೆಲಿಗ್ರಾಮ್ ಇದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಇಲ್ಲಿ ಇಷ್ಟನ್ನು ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡ್ರೆ ನಿಮಗೆ ಹಣ ಜಮಾ ಆಗಿದ್ದರೆ ನಮಗೆ ಕಳಿಸ್ಬೋದು, ಏನಾರು ಇಂಪಾರ್ಟೆಂಟ್ ಇದ್ದರೆ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಗೈಸ್. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.